ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀನಿ ಅಂತ ಅನ್ಕೊಳ್ತೀನಿ. ಇವತ್ತು ಶುಕ್ರವಾರ, ಟೈಮು 11:30 ಆಗೈತಿ. ನಾನು ಈಗ ವ್ಲಾಗ್ನ ಶುರು ಮಾಡತ್ತೀನಿ. ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು ನೋಡ್ರಿ, ಎಲ್ಲ ಕಿಚನ್ ಕ್ಲೀನಿಂಗ್ ಮಾಡ್ಕೊಂಡು. ಕಿಚನ್ ಕ್ಲೀನ್ ಆದ್ರನ ಏನೋ ಒಂದು ಮನಸ್ಸಿಗೆ ಸಮಾಧಾನ, ಇಲ್ಲ ಅಂದ್ರೆ ಯಪ್ಪ ಏನೋ ಒಂದು ದೊಡ್ಡ ಕೆಲಸ ಐತೇನೋ ಅಂತ ಅನಿಸಿರ್ತದೆ ನನಗೆ. ಸೊ ಅದು ಅಲ್ಲ, ಇವತ್ತು ಸ್ವಲ್ಪ ಒಂದು ಫಂಕ್ಷನ್ ಐತಿ, ಅಲ್ಲಿ ಹೋಗೋದೈತಿ. ದೂರ ಏನಿಲ್ಲ, ನಮ್ಮ ಮನೆ ಹತ್ರನೇ, ನಮ್ಮ ಮನೆ ಬ್ಯಾಕ್ ಸೈಡೇ ಇರೋದು ಫಂಕ್ಷನ್ನು. ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸನೇ ಇದ್ವಲ್ಲ, ಮುಗಿಸ್ಕೊಂಡು ಹೋಗೋನು ಬಂದ್ ಮಾಡೋದು ಬೇಡ ಅಂದ್ಕೊಂಡು ಕಿಚನ್ ಕ್ಲೀನಿಂಗ್ ಮುಗೀತು. ಫುಲ್ ಒಂಥರ ಖುಷಿ ಅನ್ಸದತ್ ನನಗೆ. ಅದಾದಮೇಲೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಾಗೈತಿ. ನಿನ್ನೆ ನಾವು ಶಾಪಿಂಗ್ ಹೋಗಿದ್ವಲ್ಲ, ಒಂದು ಎಡವಟ್ ಮಾಡ್ಕೊಂಡು ಬಂದೇವಿ. ನಮ್ಮ ಮನೆಯವ್ರ ಜೊತೆ ಹೋಗಿದ್ದೆ. ಎಲ್ಲ ಐಟಮ್ಸ್ ತರಬೇಕಾದ್ರೆ ನಾನು ಕರೆಕ್ಟಾಗಿ ತೊಗೊಂಡೇನಿ. ನಮ್ಮ ಮನೆಯವ್ರಿಗೆ ಇಡ್ಲಿ ರವೆ 2 ಪ್ಯಾಕೆಟ್ ತೊಗೋ ಅಂತ ಹೇಳಿದ್ದೀನಿ. ಅವ್ರು ಏನು ಮಾಡಿಬಿಟ್ಟಾರು, ಕನ್ಫ್ಯೂಸ್ ಮಾಡಿಕೊಂಡು ಅಕ್ಕಿ ತರಿ ತೊಗೊಂಡ್ಬಿಟ್ಟಾರು. ನಾ ವಿಜಯ್ಗೋಳ್ದು ಇಡ್ಲಿ ರವೆ ತೊಗೊಂಡೇನಿ, ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ರಲ್ಲ ಐಟಮ್ಸು, ಹಾಗಾಗಿ ಅಲ್ಲಿ ಅಕ್ಕಿ ತರಿದು ತೊಗೊಂಡ್ಬಿಟ್ಟಾರು ಅವ್ರು ಇಡ್ಲಿ ರವೆ ಅಂದ್ಕೊಂಡು. ಅದು 1 ಪ್ಯಾಕೆಟ್ ಅಲ್ಲ, 2 ಪ್ಯಾಕೆಟು. ಸೊ ನೆನಪಾಗೋದಿಲ್ಲ ಇನ್ನು, ಅಲ್ಲಿ ನಾನೇನಾದರೂ ಆ ಕಡೆ ಇಟ್ಟರೆ ಒಳಗಡೆ ಸೈಡ್ ಅಂಥೇಳಿ ಇಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟೇನೆ. ಯಾಕಂದರೆ ನಾವು ನೋಡಿದಾಗೆಲ್ಲ ನೆನಪಾಗ್ಬಿಡ್ತೈತಿ, ಎಕ್ಸ್ಚೇಂಜ್ ಮಾಡಬೇಕು ಅಂತೇಳಿ. ಹಾಗಾಗಿ ಅಲ್ಲೇ ಕಣ್ ಮುಂದೆ ಇಟ್ಬಿಟ್ಟೇನೆ, ಯಾವಾಗಾದರೂ ಫ್ರೀ ಇದ್ದಾಗ ನಮ್ಮ ಮನೆಯವ್ರ ಕಡೆ ಹೋಗಿ ತೊಗೊಂಡು ಬಾ ಅಂತ ಹೇಳಿದ್ದೇನೆ ಅವ್ರಿಗೆ. ಹಾಗಾಗಿ ಲಾಸ್ಟ್ ಟೈಮ್ನು ಹಂಗಾಗಿತ್ತು. ನಾನು ಬ್ಯಾಡಗಿ ಮೆಣಸಿನ್ಕಾಯಿ 1/2 ಕೆಜಿ 1 ಪ್ಯಾಕೆಟ್ ತೊಗೊಂಡೇನಿ. ಇದು ಕೆಂಪು ಖಾರ ಎಲ್ಲ ಮಾಡೋಕ್ಕೆ ನಂಗೆ ಭಾಳ ಇಷ್ಟ, ನಂಗೆ ಅದು ನಾ ಯಾವಾಗಲೂ ಮಾ ಇಟ್ಕೊಂಡಿರ್ತೀನಿ. ಅವಾಗ ಬಿಲ್ ಮಾಡಬೇಕಾದ್ರೆ ಏನಾಗೈತಿ, ಇನ್ನೊಬ್ಬರು ಬಿಲ್ ಮಾಡಿಸ್ತಾ ಇದ್ರು, ಅವ್ರ ಪ್ಯಾಕೆಟ್ ನಮ್ಮದ್ರೊಳಗೆ ಬಂದು ಸೇರ್ಕೊಂಡಿತ್ತು, ಎರಡೂ ಸೇರೆ ಬಿಲ್ ಆಗಿಬಿಟ್ಟಿದ್ವು. ಆವಾಗೂ ಹಂಗಾಗಿತ್ತು. ಸೊ ಈ ಸಾರಿ ನೋಡಿರಿ, ಇದೊಂದು ಚೇಂಜ್ ಮಾಡ್ಕೋಬೇಕು. ಸೊ ಇನ್ನೇನಿಲ್ಲ, ನಾನು ರೆಡಿ ಆಗಬೇಕು ಮೇನು. ನೋಡಿರಿ ಟೈಮು, ಅಯ್ಯೋ ನಾನು 11:30 ಅಂದ್ಕೊಂಡಿದ್ವಿ, 11:10 ಆಗೈತೆ ಪುಣ್ಯ. ಯಾಕಂದ್ರೆ ನನಗೆ ರೆಡಿ ಆಗಕ್ಕೆ ಭಾಳ ಟೈಮ್ ಬೇಕು. ನಮ್ಮ ಮನೆಗೆ ಎಲ್ಲರೂ ಹೇಳ್ತಿರ್ತಾರೆ ನೀನೇ ಭಾಳ ಟೈಮ್ ತೊಗೋತಿ ಅಂತೇಳೆ. ಸೊ ಏನಿಲ್ಲ, ಬೇಗ ಬೇಗ ಪಟಪಟ ಅಂತ ರೆಡಿ ಆಗಬೇಕು. ನನಗೆ ಸೀರೆ ಎಲ್ಲ ಉಟ್ಕೊಂಡ್ರೆ ನೀಟಾಗಿ ಉಟ್ಕೋಬೇಕು, ಮತ್ತು ಹೆಂಗೆಂಗೋ ನಂಗೆ ಅರ್ಜೆಂಟ್ನಾಗ ಉಟ್ಕೊಂಡ್ರೆ ನನಗೆ ಅಷ್ಟು ಸರಿ ಆಗಂಗಿಲ್ಲ. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ನಿ ಲಾಸ್ಟ್ ಬ್ಲಾಗ್ ಒಳಗೆ, 1-2-3 ಬ್ಲೌಸ್ ಅದಾವು ಸ್ಟಿಚಿಂಗ್ ಕೊಡಬೇಕು ಅಂತ. ಅದೆಲ್ಲ ಪುಣ್ಯ ಎಲ್ಲ ಕೊಟ್ಟು ಬಂದು 3 ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ನಿ ಮೊನ್ನೆ ಸ್ಯಾಟರ್ಡೆ ಇಸ್ಕೊಂಡು ಬಂದೆ ಹಬ್ಬಕ್ಕೆ ಅಂಥೇಳಿ. ಬಟ್ ಹಬ್ಬಕ್ಕೇನು ಉಟ್ಕೊಳ್ಳಿಲ್ಲ ನಾನು. ಮೊನ್ನೆ 5 ಪೂಜೆ ದಿವಸ ಉಟ್ಕೋಬೇಕು ಅಂದ್ಕೊಂಡ್ರೆ ಅಡುಗೆ ಎಲ್ಲ ಮಾಡ್ತಿರ್ತೀನಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ಸುಮ್ಮನೆ ಗಲೀಜಾಗ್ತದೆ ಬೇಡಪ್ಪ ಅಂಥೇಳಿ ಕ್ಯಾನ್ಸಲ್ ಮಾಡಿದ್ನಿ. ನಾನು ಸೀರೆ ಎಲ್ಲ ಮೇಲಿನ ಫ್ಲೋರ್ ಒಳಗೆ ಇಟ್ಟಿರ್ತೀನಿ, ಕೆಳಗಡೆ ಡ್ರೆಸ್ ಇಟ್ಕೊಂಡಿರ್ತೀನಿ. ಸೊ ಬರ್ರಿ, ಈಗ ಬ್ಲೌಸು ಯಾವ್ಯಾವ ಥರ ಸ್ಟಿಚ್ ಮಾಡ್ತೀನಿ. ಇನ್ನೊಂದು, ನಾನು ಇಳ್ಕಲ್ ಸೀರೆಗೆ ಇನ್ನೂ ವರ್ಕ್ ಮಾಡಿಸಿಲ್ಲ ಅಂತ ಹೇಳತ್ತಿದ್ನಿ, ಅದನ್ನು ವರ್ಕ್ ಮಾಡಿಸಿದ್ ನಾನು. ನಾನೇನು ಬ್ಲೌಸ್ ಸ್ಟಿಚಿಂಗ್ ಕೊಡ್ತೇನಲ್ಲ ಅಲ್ಲೇ ಅವರು ವರ್ಕ್ ಮಾಡಿಕೊಡ್ತಾರು. ಸೊ ತೋರಿಸ್ತೇನೆ ಬರ್ರಿ ಯಾವ ಥರ ವರ್ಕ್ ಬಂದೈತೆ ಅಂತ. ಅದಕ್ಕಿಂತ ಮೊದಲು ಚಿಂಟು ಇಲ್ಲೇ ಅದಾನ ನೋಡ್ರಿ, ಏನು ಮಾಡತ್ತಿ ಚಿಂಟು? ಹ್ಞೂ, ಓದೋದಿಲ್ಲ. ಹ್ಞೂ, ಚಲೋ ಐತ್ ಬಿಡಪ್ಪ, ಸೂಪರ್ ಐತ್. ವಾವ್ ಸೂಪರ್, ನಾನು ಆಲ್ರೆಡಿ ತೋರಿಸಿದೆ ನೀವು ವರ್ಕ್ ಯಾವ ರೀತಿ ಮಾಡಿಸಿದ್ದೆ ಅಂತ ಹೇಳಿ. ಸೊ ಸ್ಟಿಚ್ ಆದ್ಮೇಲೆ ಈ ಥರ ಬಂದವ ನೋಡ್ರಿ, ಬ್ಯಾಕ್ ನೆಕ್ ಈ ಥರ ಬಂದೈತಿ. ಆಮೇಲೆ ತುಂಬ ಜನ ಕೇಳತ್ತಿದ್ರು ನೀವು ಬ್ಲೌಸ್ ಅಷ್ಟೇ ತೋರಿಸಿದ್ರಿ, ಅದು ಸೀರೆ ಯಾವ ಥರ ಅದ ಅಂತ ತೋರಿಸ್ಲಿಲ್ಲ ಅಂಥೇಳಿ. ಸೊ ಬ್ಲೌಸು ಮತ್ತು ಸೀರೆ ಎರಡನ್ನೂ ತೋರಿಸತ್ತೇನೆ. ವರ್ಕ್ ಆದಮೇಲೆ ಈ ಥರ ಬಂದವು, ನಿಮಗೆ ನಾನು ಉಟ್ಕೊಂಡಾಗಲೇ ಒಂದು ಐಡಿಯಾ ಬರ್ತೈತೆ ಯಾವ ಥರ ಅದಾವೆ ಅಂಥೇಳಿ ಬ್ಲೌಸ್ ಡಿಸೈನ್ಸು. ಬಟ್ಟೆ ಒಳಗನ್ನು ಇಲ್ಲಿ ಟ್ರೈ ಮಾಡೋ ಥರ ಮಾಡ್ತಾ ಇದ್ದಿದ್ರು, ಬಟ್ ನಾನು ಇಷ್ಟೆಲ್ಲ ವರ್ಕ್ ಮಾಡಿಸಿ ಇದು ಒಂಥರ ಸಿಂಪಲ್ ಆದರೆ ಚೆಂದ ಅನಿಸೋದಿಲ್ಲ ಅಂತ ಈ ಥರ ಹಾಕ್ಸಿದ್ದು ನಾನು ಎಕ್ಸ್ಟ್ರಾ. ಆಮೇಲೆ ಚೆಕ್ಸ್ ಬ್ಲೌಸಿಗೆ ನನಗೆ ಯಾವ ಥರ ವರ್ಕ್ ಬರ್ತೈತೆ ಅನ್ನೋ ಒಂದು ತುಂಬ ಡೌಟ್ ಇತ್ತು. ಯಾಕಂದರೆ ಕಲರ್ ಐತಿ, ಇದಕ್ಕೆ ಯಾವ ಕಲರ್ ಮ್ಯಾಚ್ ಆಗ್ತೈತೋ, ಯಾವ ಥರ ವರ್ಕ್ ಮಾಡಿಸಿದ್ರೆ ಚಲೋ ಕಾಣ್ತೈತೆ ಅನ್ನೋದೊಂದು ಭಾಳ ಡೌಟ್ ಅನ್ಸತ್ತಿತ್ತು. ಬಟ್ ಮೇನ್ ಅದ ಚೆಂದ ಬರಂದತಿ ವರ್ಕು, ಆಲ್ರೆಡಿ ತೋರಿಸಿದ್ದು ನಾನು. ಜಸ್ಟ್ ಸ್ಟಿಚಿಂಗ್ ಆದಮೇಲೆ ಯಾವ ಥರ ಬಂದತ್ತೆ ಅಂತ ತೋರಿಸತ್ತೆ ನೋಡಿರಿ, ಸೂಪರ್ ಬಂದವೆಲ್ಲ. 3 ಬ್ಲೌಸೂ ಯಾವ್ದು ಉಟ್ಕೊಲಿ ಅನ್ನೋ ಥರ ಅನ್ಸಕತ್ತಾವ, ಅಷ್ಟು ಚೆಂದ ಬಂದವೆಲ್ಲ ವರ್ಕ್ ಆದಮೇಲೆ. ಇದಕ್ಕೂ ಕೂಡ ಈ ಥರ ನಾನು ಎಕ್ಸ್ಟ್ರಾ ಹಾಕ್ಸಿದ್ದೀನಿ. ಆದರೆ ಅವ್ರು ಸ್ಟಿಚ್ ಮಾಡಿದ ದಿವಸನೇ ಇಲ್ಲಿ ಬಿಚ್ಚಿಬಿಟ್ಟಿತ್ತದು, ಅದನ್ನು ಸ್ವಲ್ಪ ನಾನು ಸ್ಟಿಚ್ ಮಾಡ್ಕೋಬೇಕು. ಅದಾದಮೇಲೆ ಮೇನು ನನಗೆ ಇಳ್ಕಲ್ ಸೀರೆ ಬ್ಲೌಸಿಗೆ ಭಾಳ ಡೌಟ್ ಪಡತ್ತಿದ್ದು ನಾನು, ವರ್ಕ್ ಮಾಡಿಸ್ಲೋ ಬೇಡೋ, ಏನು ಸಿಂಪಲಾಗಿ ಇರಲಪ್ಪ ಅಂತೇಳಿ. ಅಲ್ಲಿ ಹೋದ್ಮೇಲೆ ಅನ್ಸಕ್ಕೆ ಶುರು ಆಯಿತು, ಯಾಕಂದರೆ ಅವರು ಅಲ್ಲಿ ನಾನು ಸ್ಟಿಚಿಂಗ್ ಏನು ಕೊಡ್ತೇನಲ್ಲ ಅಲ್ಲಿ
ಅವರು ವರ್ಕ್ ಕೂಡ ಮಾಡ್ತಾರೋ, ಹ್ಯಾಂಡ್ ವರ್ಕು, ಮಷಿನ್ ವರ್ಕ್ ಅಲ್ಲ. ಸೊ ಅಲ್ಲೆಲ್ಲ ನೋಡಿ ಅಲ್ಲೆಲ್ಲ ವರ್ಕ್ ಮಾಡಿ ಹ್ಯಾಂಗ್ ಮಾಡಿದ್ರಲ್ಲ, ಅದನ್ನ ನೋಡಿ ನನಗೂ ಅನ್ಸಕ್ಕೆ ಶುರು ಆಯಿತು ಮಾಡಿಸ್ಬೋದಪ್ಪ ಅಂಥೇಳಿ. ಸೊ ನೋಡ್ರಿ ಈ ಥರ ವರ್ಕ್ ಮಾಡ್ಸೀನಿ, ಸೂಪರ್ ಅಂದ್ರೆ ಸೂಪರ್ ಬಂದತಿ. ಮೂರು ಸೀರೆ ಒಳಗೆ ನನ್ನ ಫೇವ್ರೇಟ್ ಇದೆ ಸೀರೆ, ಒಂಥರ ಹಸಿರು ಕಲರು, ಉಟ್ಕೊಂಡಾಗಂತೂ ಮಸ್ತ್ ಕಾಣ್ತತಿ. ಇನ್ನೂವರೆಗೂ ಉಟ್ಕೊಂಡೇ ಇಲ್ಲ, ಒಂದು ವರ್ಷ ಆಗೈತೆ ನಾನು. ಹೋದ ದೀಪಾವಳಿಗೆ ತೊಗೊಂಡು ಬಂದು ಇಟ್ಕೊಂಡಿದ್ದು ಸೀರೆ ಇದು, ಹಂಗೆ ಇಟ್ಬಿಟ್ಟಿದ್ನಿ. ಈಗ ಟೈಮ್ ಕೂಡ ಬಂತು. ಬ್ಯಾಕ್ ನೆಕ್ಕು ಈ ಥರ ಬಂದತ್ತಿದು, ಒಂಥರ ಟ್ರೆಡಿಷ್ನಲ್ ಲುಕ್ ಬಂದತ್ತಂತ ಹೇಳ್ಬೋದು. ಸೀರೆನೂ ಅಷ್ಟೇ ಒಂಥರ ಟ್ರೆಡಿಷ್ನಲ್ ಲುಕ್ ಅನಿಸ್ತತಿ, ವರ್ಕ್ ಕೂಡ ಅಷ್ಟೇ ಚಂದ ಬಂದತ್ತಿ ಟ್ರೆಡಿಷ್ನಲ್ ಆಗಿ. ಮತ್ತು ಇಲ್ಲಿ ಅವರು ಇನ್ನೊಂದು ಥರ ವರ್ಕು ಮಾಡಿದರು, ಇಲ್ಲಿ ಒಂಥರ ಸ್ಟೋನ್ ಬಂದಿತ್ತು ಇಲ್ಲೆಲ್ಲ ವರ್ಕು. ನಾನು ಸ್ಟೋನ್ ಏನು ಬೇಡ, ಇದೇ ಥರ ಪ್ಲೇನ್ ಇರಲಿ ಅಂಥೇಳಿ ಈ ಥರ ಮಾಡಿಸಿದ್ದೀನಿ. ಅದಾದಮೇಲೆ ಸ್ಲೀವ್ಸ್ಗೂ ಅದೇ ಥರ ವರ್ಕ್ ಬಂದತ್ತಿ ಈ ಥರ ನೋಡ್ರಿ. ಡಾರ್ಕ್ ಗ್ರೀನ್ ಒಳಗೆ ನಂದು ಸೀರೆ ಐತಿ, ಹಾಗಾಗಿ ಅದು ಕಲರ್ ಒಳಗೆ ವರ್ಕ್ ಮಾಡಿದಾರು ಎರಡು ಸೈಡು. ಆಮೇಲೆ ಫ್ರಂಟ್ ನೆಕ್ ಈ ಥರ ಬಂದತ್ತಿ, ಫುಲ್ ಸ್ಲೀವ್ಸೇ ಹೊಲಿಸಿದ್ದೀನಿ, ಚಂದ ಅನಿಸ್ತತ್ತೆ ಅಂಥೇಳಿ. ಆಮೇಲೆ ಇದಕ್ಕೆ 100 ರುಪೀಸ್ ಎಕ್ಸ್ಟ್ರಾ ತೊಗೊಂಡ್ರು ನೋಡ್ರಿ, ಎಕ್ಸ್ಟ್ರಾ ವರ್ಕ್ ಮಾಡಿದಾರೆ ಇದಕ್ಕೆ. ನಂಗೆ ಇದು ಭಾಳ ಖುಷಿ ಅನ್ನಿಸ್ತು, ಒಂಥರ ಕ್ಯೂಟ್ ಕ್ಯೂಟ್ ಮ್ಯಾಚಿಂಗ್ ಐತಲ್ಲ ಹಾಗಾಗಿ. ಆಮೇಲೆ ಇದೇ ಇಳ್ಕಲ್ ಸೀರೆ, ನಾನು ಆಲ್ರೆಡಿ ತೋರಿಸಿದ್ನಲ್ಲ ಬ್ಲೌಸ್ದು, ಇದಕ್ಕೂ ನಾನು ಕುಚ್ಚು ಕಟ್ಟಕ್ಕೆ ಹೇಳಿದ್ನಿ, ಈ ಥರ ಕುಚ್ಚು ಕಟ್ಸೇನೆ ನೋಡ್ರಿ. ಇದಕ್ಕೆ 350 ತೊಗೊಂಡ್ರು, ನನಗೆ ಕುಚ್ಚು ಕಟ್ಕೊಳಕ್ಕೆಲ್ಲ ಟೈಮ್ ಇಲ್ಲ, ಏನು ಮಾಡಲಿ, ಮನೆ ಕೆಲಸ ಬಿಟ್ಟರೆ ಯೂಟ್ಯೂಬ್ದು ಎಡಿಟಿಂಗ್ ಕೆಲಸ ಇರ್ತೈತಿ, ಇನ್ನು ಎಕ್ಸ್ಟ್ರಾ ಅಂತೂ ನಂಗೆ ಟೈಮೇ ಸಿಗೋದಿಲ್ಲ. ಕಟ್ಬೋದು ನಾನು ಕುಚ್ಚನ್ನ, ಅಂದರೆ ಸಿಂಪಲಾಗಿ ಈ ಥರ ಎಲ್ಲ ಕಟ್ಕೋತೀನಿ, ಬಟ್ ಟೈಮ್ ಇಲ್ಲ ಅಂದ್ಕೊಂಡು ಅವ್ರಿಗೆ ಕೊಟ್ಬಿಟ್ಟಿದ್ನಿ. 350 ಆಯಿತು ಕುಚ್ಚಿಗೆ ನೋಡ್ರಿ, ಈ ಥರ ಐತೆ. ಆಮೇಲೆ ಉಳಿದಿರೋ ಎರಡಕ್ಕೂ ನಾನೇನು ಅಷ್ಟು ದೊಡ್ಡ ಗ್ರ್ಯಾಂಡಾಗಿ ಡಿಸೈನ್ ಏನು ಮಾಡಿಸ್ಲಿಲ್ಲ ಕುಚ್ಚದು, ಅದಕ್ಕೂ ಕೂಡ ಸಿಂಪಲ್ ಬೇಬಿ ಕುಚ್ಚು ಅಂತಾರಲ್ಲ ಆ ಥರ ಮಾಡಿಸಿದ್ದೀನಿ ನೋಡ್ರಿ, ಈ ಥರ ಐತೆ. ಇದು ಸಿಂಪಲ್ ಬೇಬಿ ಕುಚ್ಚು ಮಾಡಿಸೇನಷ್ಟ, ಇಷ್ಟು ಸಾಕು, ಮಾಡಿಸ್ಲಿಲ್ಲ ಅಂದ್ರೂ ಚಲೋ ಕಾಣೋದಿಲ್ಲ, ಜಸ್ಟ್ ಸಿಂಪಲ್ ಆಗಿರಲಿ ಅಂದ್ಕೊಂಡು ಇಷ್ಟು ಮಾಡಿಸಿದ್ದೀನಿ ಸಿಂಪಲ್ ಆಗಿರೋ. ಆಮೇಲೆ ಇದಕ್ಕೂ ಅಷ್ಟೇ ಚಕ್ಸ್ ಚಕ್ಸ್ ಸ್ಯಾರಿ, ಅದು ನನಗೆ ಲಾಸ್ಟ್ ಒಳಗೊಳಗೆ ಕೇಳಿದ್ರು ಚಕ್ಸ್ ಬ್ಲೌಸ್ದು ಸೀರೆ ತೋರಿಸಿ ಅಂತ ನೋಡ್ರಿ, ಈ ಥರ ಐತಿ. ಆಮೇಲೆ ಅದು ಏನಾಗೈತಿ, ಪಲ್ಲು ಒಳಗೂ ಒಂಥರ ಚಕ್ಸ್ ಚಕ್ಸ್ ಬಂದತ್ತಿ, ನಾವು ನೆರಿಗೆ ಏನು ಮಾಡ್ಕೊಳ್ತೀವಲ್ಲ ಅಲ್ಲೊಂಥರ ಚಕ್ಸ್ ಚಕ್ಸ್ ಬಂದತ್ತಿ. ಸೊ ನಾನು ಉಟ್ಕೊಂಡಾಗ ತೋರಿಸ್ತೇನೆ ಅವ್ರ ರೀತಿ ಬಂದತ್ತೆ ಅಂಥೇಳಿ. ಆಮೇಲೆ ಇದಕ್ಕೂ ಕೂಡ ಬೇಬಿ ಕುಚ್ಚು ಮಾಡಿಸೀನಿ. ಈಗ ಪಟ್ ಅಂಥೇಳಿ ರೆಡಿ ಆಗಬೇಕು ನಾನು, ಆಲ್ರೆಡಿ ಎಷ್ಟು 11:30 ಅರ್ಧ ಗಂಟೆ ಅಂತೂ ಬೇಕೇ ಬೇಕು, 12 ಗಂಟೆ ಅಂತೂ ಹಾಗೆ ಆಗ್ತೈತೆ ನಾನು ರೆಡಿ ಆಗೋಕ್ಕೆ. ಸೊ ಆಮೇಲೆ ಅರ್ಜೆಂಟ್ ಮಾಡೋದಕ್ಕಿಂತ ಈಗ ಬೇಗ ಬೇಗ ನಾನು ರೆಡಿ ಆಗ್ತೇನೆ. ಹಂಗೆ ಸೀರೆ ಉಟ್ಕೊಳ್ಳೋವಾಗ ಈ ಸೀರೆ ನೆರಿಗೆ ಮಾಡ್ಕೊಳ್ದಾಗ ಒಂದು ಟೈಮ್ ಜಾಸ್ತಿ ತೊಗೋತತ್ತಿ, ಹಾಗಾಗಿ ನಾನು ಸೆರ್ಗಿಗೆ ನೆರಿಗೆ ಮಾಡಿ ಇಡಾಕತ್ತಿದ್ನಿ ನೋಡ್ರಿ. ಈ ಥರ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಪಟ್ ಅಂತೇಳಿ ಉಟ್ಕೊಂಡ್ಬಿಡ್ಬೋದು ನಾವು, ಒಂದೇ ಸಾರಿ ಸೀರೆ ಉಟ್ಕೊಳಕ್ಕೆ ಒಂದು 1/2 ಗಂಟೆ ಅಂತೂ ಬೇಕಾಗ್ತತ್ತಿ, ಮತ್ತು ಒಬ್ಬರಿಗೇನು ಕರೆಕ್ಟಾಗಿ ಕೂತ್ಕೊಳ್ಳೋದು ಇಲ್ಲ ನೆರಿಗೆ. ಹಾಗಾಗಿ ನಾನು ಸೀರೆ ಸೆರ್ಗಿಗೆ ಈ ಥರ ನೋಡ್ರಿ ಮಾಡಿ ಇಟ್ಕೊಂಡು, ಎಷ್ಟು ಚಂದ ಬಂದತ್ತೆ ನೋಡ್ರಿ ನೆರಿಗೆ. ಪ್ರಾಕ್ಟೀಸ್ ಸೀರೆ ಅವ್ರು ಬೇಗ ಉಟ್ಕೊಂಡ್ಬಿಡ್ತಾರೆ, ಸೀದಾ ಡೈರೆಕ್ಟಾಗಿ ಒಂದು ಪಿನ್ ಹಚ್ಕೊಂಡ್ಬಿಟ್ರೆ ರೆಡಿ ಆಯಿತು. ಅದಾದಮೇಲೆ ನೋಡ್ರಿ ಈಗ ಜಸ್ಟ್ ನಾನು ಪೋಂಡ್ಸ್ BB ಪ್ಲಸ್ ಕ್ರೀಮ್ ಅಷ್ಟೇ ಯೂಸ್ ಮಾಡೋದು, ಆಮೇಲೆ ಲೈಟಾಗಿ ಒಂದು ಲಿಪ್ಸ್ಟಿಕ್ ಹಚ್ಕೊಂಡು, ನನಗೆ ಕಾಜಲ್ ಅಂದರೆ ಭಾಳ ಇಷ್ಟ, ಅಷ್ಟು ಹಚ್ಕೊಂಡ್ರೆ ನನ್ನ ಮೇಕಪ್ ಮುಗೀತು. ಫಸ್ಟ್ ನಾನು ಮೇಕಪ್ ಎಲ್ಲ ಮಾಡಿಕೊಂಡೆ ಸೀರೆ ಉಟ್ಕೊಂಡಿರ್ತೀನಿ, ಯಾಕಂದರೆ ಒಂದೊಂದು ಸಾರಿ ಕ್ರೀಮ್ ಎಲ್ಲ ಸೀರೆ ಮೇಲೆ ಬೀಳೋ ಚಾನ್ಸಸ್ ಇರ್ತೈತಿ, ಸೊ ಕಲೆನೂ ಹೋಗೋದಿಲ್ಲ. ಅದಕ್ಕೆ ನಾನು ಫಸ್ಟು ಎಲ್ಲ ಈ ಥರ ಮೇಕಪ್ ಮಾಡಿಕೊಂಡು ನೆಕ್ಸ್ಟು ಸೀರೆ ಉಟ್ಕೊಳ್ಳೋದು. ಸೊ ಫೈನಲಾಗಿ ರೆಡಿ ಆಯ್ತು ನೋಡ್ರಿ, ಎಲ್ಲ ರೆಡಿ ಆದ್ನಿ, ಒಂದು 1/2 ಗಂಟೆ ಮೇಲೆ ನಾನು ತೊಗೊಂಡ್ನಿ. ಹಸಿರು ಸೀರೆ ಹಸಿರು ಬಳೆನೇ ಮ್ಯಾಚ್ ಆಗ್ತಾವೆ ಅಂತೇಳಿ ಹಸಿರು ಬಳೆ ಹಾಕ್ಕೊಂಡೇನಿ. ನನಗೆ ಒಂದು ಕೈ ಒಳಗೆ ವಾಚು, ಒಂದು ಕೈ ಒಳಗೆ ಬಳೆ ಇಷ್ಟ ಆಗೋದಿಲ್ಲ, ಸೀರೆ ಉಟ್ಕೊಂಡ್ರೆ ಎರಡೂ ಕೈ ಒಳಗೆ ಬಳೆ ಹಾಕ್ಕೋಬೇಕು. ಇನ್ನೂ ಒಂಚೂರು ಜಾಸ್ತಿ ಹಾಕ್ಕೊಂಡ್ರು ನನಗೆ ಭಾಳ ಇಷ್ಟ ಬಳೆ. ಸೊ ಈ ಥರ ರೆಡಿ ಆಗಿದೆ ನೋಡ್ರಿ. ಹಸಿರು ಸೀರೆ ನನ್ನ ಫೇವ್ರೆಟ್ ಕಲರು, ಬ್ಯಾಕ್ ನೆಕ್ ಇದಿಷ್ಟು ಟೈ ಮಾಡ್ಕೋಬೇಕು, ಇದನ್ನು ಈ ಥರ ಕಾಣತ್ತೆ. ಆಮೇಲೆ ಚಿಂಟು ಮತ್ತು ಶ್ರೇಯಸ್ ಅಂತೂ ಆಲ್ರೆಡಿ ರೆಡಿಯಾಗಿ ನಿಂತಾರೆ ಅವರು, ನಾನು ಹೋಗಬೇಕು. ಎಷ್ಟು 12:40 ಫಂಕ್ಷನ್, ನಮ್ಮ ಮನೆಯವ್ರ ಫ್ರೆಂಡ್ದು,
ಇಲ್ಲೇ ನಮ್ಮ ಮನೆ ಹತ್ರನೇ ಅವ್ರದ್ದು ಇಲ್ಲೇ ಸೈಟ್ ತೊಗೊಂಡಿದ್ರು. ಅವರು ಕೂಡ ನಮ್ಮ ಮನೆಯವ್ರ ಜೊತೆನೇ ಜಾಬ್ ಮಾಡ್ತಾರು. ಅವರು ನಾವು ಎಲ್ಲರೂ ಒಂದೇ ಸಾರಿ ಸೈಟ್ ತೊಗೊಂಡಿದ್ವಿ, ಹುಬ್ಳಿ ಅವರವರು. ಸೊ ಬರ್ರಿ ಈಗ ಹೋಗೋಣ ಆ ಕಡೆ. ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಎಲ್ಲರೂ ಒಂದೇ ಕಡೆ ಇದ್ವಿ. ಈ ಥರ ಫಂಕ್ಷನ್ನಾಗ ಅಷ್ಟೇ ಸಿಗ್ತೇವೆ. ಮುಂಚೆ ಎಲ್ಲ ಡೈಲಿ ವಾಕ್ ಹೋದರೆ ಅಲ್ಲಿ ಇಲ್ಲಿ ಸಿಕ್ಕೇ ಸಿಗ್ತಿದ್ವಿ, ಈಗ ರೇರ್. ಯಾವಾಗಲಾದರೂ ಈ ಥರ ಫಂಕ್ಷನ್ ಇರ್ತೈತಲ್ಲ, ಒಂದೇ ಕಡೆ ಸೇರ್ತೇವೆ ಅಷ್ಟೆ. ನಾವೆಲ್ಲ ಮಾತಾಡ್ಕೊಂಡಿದ್ವಿ ಯಾವಾಗ ಯಾವಾಗಾದರೂ ಸಿಗೋನು, ಸಿಟಿಗೆ ಹೋಗೋನು ಜೊತೆ ಅಂತೇಳಿ. ಬಟ್ ಎಲ್ಲಿ ಆಗ್ತೈತಿ, ಸುಮ್ಮನೆ ಹೇಳಿದ್ವಿ ಅಷ್ಟೆ. ಈ ಥರ ಫಂಕ್ಷನ್ನಾಗ ಬಿಟ್ಟು ಇನ್ನು ಎಲ್ಲೂ ಸಿಗೋಕ್ಕಾಗೋದಿಲ್ಲ, ಯಾವಾಗಲಾದರೂ ಒಂಚೂರು ಫೋನ್ಯಾಗ ಮಾತಾಡಿರ್ತೇವೆ. ಈಗ ಚಿಂಟು ಫುಲ್ ರೆಡಿಯಾಗಿ ನಿಂತಾನು, ಎಲ್ಲರ್ಕಿಂತ ಮುಂಚೆ ಹೋಗ್ಬೇಕನ್ನೋದು ಒಟ್ಟು ಅವಂದ. ಎಲ್ಲರ ಫಂಕ್ಷನ್ ಹೋಗಬೇಕು ಅಂದ್ರೆ ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂತೇಳಿ ಬರೀ ಕೇಳ್ಕೊತಾನೆ ಇರ್ತಾನು. ನೋಡ್ರಿ ಅವಾಗಿಂದ ರೆಡಿ ಮಾಡು, ನಾನು ರೆಡಿ ಮಾಡು ಅಂತೇಳಿ ಫಸ್ಟ್ ಅವನ ರೆಡಿಯಾಗಿದ್ದ. ಸೊ ಈಗ 12:30 ಆಗೈತಿ, ಇನ್ನೂ ಯಾರೂ ಬಂದಿಲ್ಲ ಅಂದ್ಕೊಳ್ತೇನೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗ್ತೇನೆ, 1 ಅಥವಾ 1:15 ಹೋಗಬೇಕು ಅಂತ ಅಂದ್ಕೊಂಡೇನೆ. ನಾನು ಬೇಗ ರೆಡಿ ಆದ ನೆನ್ಸತ್ತೈತಿ, ಲೇಟ್ ಆಗ್ತೈತೆ ಅಂತ ಹೇಳಿ ರೆಡಿ ಆದ್ನಿ, ಬೇಗ ಆಗೋಯ್ತು. ಇನ್ನು ನೋಡ್ರಿ ಇವತ್ತು ಯಾಕೋ ಬಿಸಿಲು ಫುಲ್ ಐತಿ, ಡೈಲಿ ಒಂಚೂರು ಮಳೆ ಬರೋ ಥರ ಇರ್ತಿತ್ತು, ಫುಲ್ಲು ಬಿಸಿಲು. ನಮ್ಮ ಮನೆಯವ್ರು ಕೂಡ ಎಲ್ಲೋ ಹೋಗಿದ್ದಾರು, ಇನ್ನು ಬಂದಮೇಲೆ ನಾನು ಆ ಕಡೆನೇ ಬರ್ತೇನೆ ಸೀದಾ ಅಂತ ಹೇಳಿದರು. ಹಂಗಾಗಿ ವೇಟ್ ಮಾಡತ್ತೇವೆ, ನೋಡೋಣ. ಅವ್ರು ಬೇಗ ಬಂದ್ರೆ ಎಲ್ಲರೂ ಸೇರಿ ಬೇಗ ಹೋಗ್ತೇವೆ, ಇಲ್ಲಾಂದರೆ ನಾವು ಮುಂದೆ ಹೋಗಿರ್ತೇವೆ ಅಷ್ಟೇ. ಯಾಕಂದ್ರೆ ಅವ್ರದ್ದು 3 ಗಂಟೆಗೆ ಡ್ಯೂಟಿ, ಬೇಗ ಬಂದ್ರೆ ಎಲ್ಲರ ಜೊತೆ ಹೋಗೋಣ, ಇಲ್ಲಾಂದ್ರೆ ನೀವು ಹೋಗ್ರಿ ಅಂತ ಹೇಳಿದಾರೆ ಅವರು. ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೇನೆ ಅಂದಾರಲ್ಲ, ನೋಡೋಣ ಅವರೆಲ್ಲ ಸಿಗ್ತಾರಾ ಇಲ್ವಾ. ಅಥವಾ ಕೆಲವೊಂದಿಷ್ಟು ಜನ ನಿನ್ನೆ ನೈಟೂ ಪೂಜೆ ಇತ್ತಲ್ಲ ಅವಾಗಲೂ ಬಂದು ಹೋಗಿದ್ದಾರೆ, ಕೆಲವೊಂದಿಷ್ಟು ಜನ ಈಗ ಬರತ್ತಾರೋ, ಯಾರ್ಯಾರು ಸಿಗ್ತಾರೋ ಏನೋ ಗೊತ್ತಿಲ್ಲ. ಸೊ ಸ್ನೇಹಿತರೆ ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ಸಿಕ್ಕರು. ನನ್ನ ಪಕ್ಕದಲ್ಲಿರೋರು ಅಶ್ವಿನಿ, ಆಮೇಲೆ ಅಲ್ಲಿ ಚೈತನ್ಯ, ನಿರ್ಮಲ ಅವ್ರ ಮಗಳು, ಈ ಕಡೆ ಇರೋದು ನಿರ್ಮಲ ಬೆಳಗಾವಿಯವರು ಲೆಫ್ಟ್ ಸೈಡು. ಸೊ ಅವರು ಕೂಡ ನನಗೆ ತುಂಬ ಕ್ಲೋಸು, ಬೆಳಗಾವಿಯವರು ಅಂಥೇಳಿ ಇನ್ನೂ ಕ್ಲೋಸ್ ಅಂತ ಹೇಳ್ಬೋದು, ಒಂದೇ ಕಡೆಯವರು. ಅವ್ರಿಗೂ ಖುಷಿ ಭಾಳ, ಹೇಳ್ತಾ ಇರ್ತಾರೆ ಯಾವಾಗಲೂ ಮಿಸ್ ಮಾಡ್ಕೊಳ್ತೇವೆ ನಿಮ್ಮನ್ನು ಅಂಥೇಳಿ. ಅದಾದಮೇಲೆ ಎಲ್ಲರೂ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದ್ರೊಳಗೆ ಬ್ಯುಸಿ ಇದ್ದರು. ಅವ್ರು ಹುಬ್ಬಳ್ಳಿ ಸೈಡಿಂದ ಬಂದವರೆಲ್ಲ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇರ್ಬೋದು, ಅವ್ರ ಸೀರೆ ಎಲ್ಲ ನೋಡಿ ಹುಬ್ಬಳ್ಳಿ ಅವ್ರು ಅಂಥೇಳಿ ಎಲ್ಲರೂ ಬ್ಯುಸಿ ಇದ್ದರು. ನಾವು ಕೂಡ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಳ್ತಾ ಇದ್ವಿ. ಹಂಗೆ ಇವರು ಹುಬ್ಬಳ್ಳಿ ಅವರು ನಮ್ಮ ಕಡೆಯವರು ಅಂಥೇಳಿ ನನಗೆ ಇನ್ನೂ ಖುಷಿ. ಎಲ್ಲ ಕ್ಲೋಸ್ ನಾವು ಒಂದು ಕಡೆಯವರು ಅಂಥೇಳಿ, ಈಗ ಇಲ್ಲೇ ನಮ್ಮ ಮನೆ ಹತ್ರನೇ ಬರತ್ತಾರ ಅಂಥೇಳಿ ಇನ್ನೂ ಖುಷಿ ಆಗತ್ತೈತೆ ಅಂತ ಹೇಳ್ಬೋದು ನಾನು. ಹಂಗೆ ನಾನು ಬೇರೆ ಇಳ್ಕಲ್ ಸೀರೆ ಉಟ್ಕೊಂಡು ಹೋಗಿದ್ನಿ, ಆ ಕಡೆಯಿಂದ ಹುಬ್ಳಿಯವ್ರು ಬಂದಿದ್ದರು, ಅವರು ಒಂಥರ ಆಶ್ಚರ್ಯವಾಗಿ ನೋಡತ್ತಿದ್ರು. ಅಂದರೆ ನಾನು ಬೆಳಗಾವಿ ಸೈಡ್ದಕ್ಕೆ ಅಂತ ಅವ್ರಿಗೆ ಗೊತ್ತಿಲ್ಲ, ಮೈಸೂರಾಗ ಯಾರು ಇವರು ಈ ಇಳ್ಕಲ್ ಸೀರೆ ಉಟ್ಕೊಂಡಾರಲ್ಲ ಅನ್ನೋ ಥರ ನೋಡ್ತಾಯಿದ್ರು. ಸೊ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತಕ್ಕೊಂಡ್ವಿ. ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ, ಬರ್ತೀನಿ ಅಂತ ಹೇಳಿದರು. ಸೊ ತುಂಬ ಜನ ಫ್ರೆಂಡ್ಸ್ ಸಿಗ್ತಾನೇ ಇದ್ದರು. ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ನ ಮುಂದುವರಿದ ಭಾಗನ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ, ಕಾಯ್ತಾ ಇರಿ. ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ, ಅವರೆಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೇನೆ. ಭಾಳ ಅಂದ್ರೆ ಭಾಳ ಮಜಾ ಮಾಡಿದ್ದೇವೆ, ಭಾಳ ಕಾಮಿಡಿ ಮಾಡಿದ್ದೇವೆ, ಎಲ್ಲವನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.